ಈ ನಡುವೆ ಬಿಜೆಪಿ ಗೆ ಶಾಕ್ ಕೊಡ್ತಾರ ಮಾಜಿ ಎಲ್ ಎಗಳು ಗುಪ್ತ್ ಗುಪ್ತ್ ಸಭೆ ನಡೆಸಿದ್ ಯಾಕೆ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಯಾರ್ಯಾರಪ್ಪ ಅಂದರೆ ರಾಜ್ಯ ಬಿಜೆಪಿ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರಿ ಅಸಮಾಧಾನ ಮುಂದುವರೆದಿದೆ ಇತ್ತೀಚೆಗೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದ ಮಾಜಿ ಶಾಸಕ ಮಾಡಾಳ್ ಆಗ ಅಷ್ಟೇ ಅಲ್ಲದೆ ಗುರುಸಿದ್ದನಗೌಡ ಮಾಡಾಳ್ ಜೊತೆಗೆ ಅಷ್ಟೇ ಅಲ್ಲದೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಭೇಟಿ ಮಾಡಿದ್ರು ಬಿಜೆಪಿಯ ಮಾಜಿ ಶಾಸಕರು ಮಾಡಾಳ್ ಮನೆಯಲ್ಲಿ ಗೌಪ್ಯನ ಸಭೆ ನಡೆಸಿದ್ದಾರೆ ಚರ್ಚೆ ಮಾಡಿದ್ದಾರೆ ಅಂದರೆ ಗೊತ್ತಲ್ಲ ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಎಂ ಎಲ್ ಎ ಪ್ರೀತಮ್ ಗೌಡ್ರಿಗೆ ಬಿಜೆಪಿಲಿ ಏನು ಕೆಲಸ ಸ್ವರೂಪಕ್ಕೆ ಮಣಿ ಹಾಕ್ಬೇಕಲ್ಲ ಮೈತ್ರಿಲಿ ಆಗ ಪ್ರೀತಮ್ ಗೌಡ್ರು ನೀವು ನೀವರಿಯಾಗ ಕಾಂಗ್ರೆಸ್ಗೆ ಹೋಗ್ಬೇಕು ಅವ್ರೊಬ್ಬರೇ ಹೋಗ್ತಾರಾ ಎ ಟಿ ಅವರು ಬೇಜಾರಾಗೋರೆ ಅವರು ಹೋಗ್ತಾರೆ ಎ ಮಂಜು ಜೊತೆ ಮತ್ತು ಎ ಟಿ ರಾಮಸ್ವಾಮಿ ಅವರು ಯೋಗ ಒಟ್ಟಿಗೆ ಒಟ್ಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ರಾಜಕಾರಣ ಮಾಡೋಕ್ಕಾಗತ್ತೆ ಆ್ಯಂಡ್ ಸಿಮೆಂಟ್ ಮಂಜು ಪ್ರೀತಮ್ ಅವರ ಆಪ್ತ ಸಕಲೇಶ್ವರ ಬಿ ಜೆ ಪಿ ಎಮ್ ಎಲ್ ಎ ಅವ್ರ ಆಯ್ಕೆ ಏನಾಗಿರುತ್ತೆ ನೋಡಬೇಕು ಅಂಡ್ ಎರಡನೇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಮಂಡ್ಯದಲ್ಲಿ ಸರಿ ಒಂದಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಓಡ್ ತಗೊಂಡಿದ್ರು ಅಶೋಕ್ ಜೈರಾಮ್ ಸ್ವಾಮಿಗೌಡ ಮದ್ದೂರಲ್ಲಿ ಸಚಿದಾನಂದ ಇಂಡ್ವಾಳು ಶ್ರೀರಂಗಪಟ್ಟಣ ಇವರೆಲ್ಲ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು ಇವರೆಲ್ಲರೂ ಕೂಡ ಬಿ ಜೆ ಪಿಗೆ ಗುಡ್ ಬಾಯ್ ಹೇಳಿ ಕಾಂಗ್ರೆಸ್ ಕದವನ್ನು ತಟ್ಟಬೋದು ಅಂದರೆ ಯಾರು ಜೆ ಡಿ ಎಸ್ ವಿರುದ್ಧ ರಾಜಕಾರಣ ಮಾಡಿದರು ಬಿಜೆಪಿ ನಾಯಕರು ಅವರು ಹಾಗೆ ಬಿ ಜೆ ಪಿ ವಿರುದ್ಧ ರಾಜಕಾರಣ ಮಾಡಿದಂಥ ಜೆ ಡಿ ಎಸ್ ನಾಯಕರು ಮುಂದೆ ಅವಕಾಶ ಸಿಗಲ್ಲ ಎಲ್ಲರೂ ಕೂಡ ಕಾಂಗ್ರೆಸ್ ಕಡೆ ಪಕ್ಷಾಂತರವನ್ನು ಮಾಡ್ತಾರೆ ಇದು ರಾಜಕಾರಣ